ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಕರ್ನಾಟಕದ ಚಿನ್ನದ ನಾಡು ಕೋಲಾರದಲ್ಲಿ ಎಲೆಕ್ಷನ್ ಭರಾಟೆ ಜೋರಾಗಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತೀನಿ ಅಂತ ಹೇಳಿದ ನಂತರ ಕೋಲಾರದ ಚಿತ್ರಣವೇ ಬದಲಾಗಿತ್ತು. ಆದ್ರೀಗ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಾ ಇಲ್ಲ, ಹೀಗಾಗಿ ಕ್ಷೇತ್ರದ ಚಿತ್ರಣಗಳು ಬದಲಾಗಿವೆ. ಇನ್ನು ಬಿಜೆಪಿ ಜಿಲ್ಲೆಯಲ್ಲಿ ತನ್ನ ಬೇರುಗಳನ್ನು ಗಟ್ಟಿ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ರೆ, ಜೆಡಿಎಸ್ ಈ ಹಿಂದಿನ ಅಸ್ತಿತ್ವವನ್ನು ಮರಳಿ ಪಡೆಯುವ ಹುಮ್ಮಸ್ಸಿನಲ್ಲಿದೆ. ಹಾಗೆ ಕಾಂಗ್ರೆಸ್ ಅಟ್ಲೀಸ್ಟ್ ಕಳೆದ ಬಾರಿಯ ಎಲೆಕ್ಷನ್ ರಿಸಲ್ಟನ್ನು ಮರುಕಳಿಸೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಹಾಗಾದರೆ ಕೋಲಾರ ವಿಧಾನಸಭಾ ಕ್ಷೇತ್ರಗಳ ಪರಿಸ್ಥಿತಿ ಹೇಗಿದೆ, ಅಲ್ಲಿ ಯಾರ್ಯಾರು ಅಭ್ಯರ್ಥಿಗಳಿದ್ದಾರೆ, ಯಾರ ನಡುವೆ ಜಿದ್ದಾಜಿದ್ದಿನ ಕಣ ಏರ್ಪಟ್ಟಿದೆ ಅನ್ನೋದನ್ನು ನೋಡೋಣ. ಗೆಳೆಯರೆ, ಕೋಲಾರದ ರಾಜಕೀಯವನ್ನು ನೋಡಿದ್ರೆ ಇದು ಕಾಂಗ್ರೆಸ್ನ ಭದ್ರಕೋಟೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗೆ ಕಾಂಗ್ರೆಸ್ನ ಹಿಡಿತದಲ್ಲಿದ್ದ ಈ ಕೋಟೆಗೆ ಆನಂತರ ಜನತಾದಳ ನುಗ್ಗಿತ್ತು. ಹೀಗಾಗಿ ಅವಿಭಜಿತ ಕೋಲಾರ ಜಿಲ್ಲೆಯಿಂದ ಹಿಡಿದು ಇವತ್ತಿನವರೆಗೂ ಕ್ಷೇತ್ರದಲ್ಲಿ ಜನತಾದಳ ಹಾಗೂ ಕಾಂಗ್ರೆಸ್ನ ನಡುವೆ ಸ್ಪರ್ಧೆ ಏರ್ಪಡ್ತಾ ಇದೆ. ಕೋಲಾರ ವಿಧಾನಸಭಾ ಕ್ಷೇತ್ರಗಳ ವಿಚಾರಕ್ಕೆ ಬರೋದಾದರೆ, ಕೋಲಾರ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರಗಳಿವೆ. ಶ್ರೀನಿವಾಸಪುರ, ಮುಳುಬಾಗಿಲು, ಕೆಜಿಎಫ್, ಕೋಲಾರ, ಬಂಗಾರಪೇಟೆ ಹಾಗೂ ಮಾಲೂರು ವಿಧಾನಸಭಾ ಕ್ಷೇತ್ರಗಳನ್ನು ಈ ಜಿಲ್ಲೆ ಹೊಂದಿದೆ. 2018 ಚುನಾವಣೆಯಲ್ಲಿ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್, 1 ಕ್ಷೇತ್ರದಲ್ಲಿ ಜೆಡಿಎಸ್ ಮತ್ತು 1 ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಆಯ್ಕೆಯಾಗಿ ಬಂದಿದ್ರು. ಆ ಎಲೆಕ್ಷನ್ನಲ್ಲಿ ಬಿಜೆಪಿಯದ್ದು 0 ಸಾಧನೆ. ಇನ್ನು ಈಗಿನ ಪರಿಸ್ಥಿತಿಯನ್ನು ನೋಡೋದಾದರೆ, ಮೊದಲಿಗೆ ಕೋಲಾರ ಜಿಲ್ಲೆಯಲ್ಲೇ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಕರೆಸಿಕೊಳ್ಳೋ ಶ್ರೀನಿವಾಸಪುರದ ಬಗ್ಗೆ ಗಮನ ಹರಿಸೋಣ. ಇಲ್ಲಿ ಕಾಂಗ್ರೆಸ್ನ ರಮೇಶ್ ಕುಮಾರ್ ಹಾಲಿ ಶಾಸಕರು. 1978 ರಮೇಶ್ ಕುಮಾರ್ ವರ್ಸಸ್ ಜಿಕೆ ವೆಂಕಟ ಶಿವಾರೆಡ್ಡಿ ಅನ್ನೋ ಪರಿಸ್ಥಿತಿ ಇಲ್ಲಿದೆ. ಇಲ್ಲಿ ಪಕ್ಷಗಳು ಬದಲಾದರೂ ಕೂಡ ರಮೇಶ್ ಕುಮಾರ್ ಹಾಗೂ ವೆಂಕಟ ಶಿವಾರೆಡ್ಡಿ ಪರಸ್ಪರ ಎದುರಾಳಿಗಳಾಗಿ ಬರ್ತಲೇ ಇದ್ದಾರೆ. ಈ ಕ್ಷೇತ್ರದಲ್ಲಿ ಒಮ್ಮೆ ರಮೇಶ್ ಕುಮಾರ್ ಗೆದ್ರೆ ಮತ್ತೊಮ್ಮೆ ಜಿಕೆ ವೆಂಕಟ ಶಿವಾರೆಡ್ಡಿ ಗೆಲ್ತಾರೆ ಅನ್ನೋ ಅಲಿಖಿತ ನಿಯಮ ಇತ್ತು. ಇದರ ಜೊತೆಗೆ ಕ್ಷೇತ್ರದಲ್ಲಿ ಚುನಾವಣೆಗಳು ಯಾವತ್ತೂ ಕೂಡ ಸದ್ದಿಲ್ಲದೆ ನಡೆದಿವೆ ಅನ್ನೋ ಉದಾಹರಣೆಗಳೇ ಇಲ್ಲ. ಆಂಧ್ರ ಸ್ಟೈಲಲ್ಲಿ ಇಲ್ಲಿ ಎಲೆಕ್ಷನ್ಗಳು ನಡೆಯುತ್ತವೆ ಅಂತ ಕ್ಷೇತ್ರದ ಜನ ಮಾತಾಡ್ಕೊಳ್ತಾರೆ. ಈ ಬಾರಿ ಕೂಡ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ. ಜೆಡಿಎಸ್ನಿಂದ ಮಾಜಿ ಶಾಸಕ ಜಿಕೆ ವೆಂಕಟ ಶಿವಾರೆಡ್ಡಿ ಕಣದಲ್ಲಿದ್ದರೆ, ಬಿಜೆಪಿಯಿಂದ ಗುಂಜೂರು ಶ್ರೀನಿವಾಸ್ ರೆಡ್ಡಿ ಕಣದಲ್ಲಿದ್ದಾರೆ. ಇನ್ನು ಈ ಬಾರಿ ರಮೇಶ್ ಕುಮಾರ್ಗೆ ಒಳೆಯೇಟುಗಳು ಬೀಳುವ ಭಯ ಕೂಡ ಶುರುವಾಗಿದೆ. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ತನ್ನನ್ನು ಸೋಲಿಸಿದ್ರು ಅನ್ನೋ ಕಾರಣಕ್ಕೆ ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ರಮೇಶ್ ಕುಮಾರ್ ವಿರುದ್ಧ ಕೆಲಸ ಮಾಡುತ್ತಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇವೆ. ಇನ್ನು 3 ಪಕ್ಷಗಳ ಜೊತೆಗೆ ಶ್ರೀನಿವಾಸಪುರದಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಡಾಕ್ಟರ್ ವೈ ವಿ ವೆಂಕಟಾಚಲ್, ಕೆಆರ್ಎಸ್ನಿಂದ ಆನಂದ್ ಕೂಡ ಕಣದಲ್ಲಿದ್ದಾರೆ. ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 201,779 ಮತದಾರರಿದ್ದು, ಈ ಪೈಕಿ 46,000 ಪರಿಶಿಷ್ಟ ಜಾತಿ, 62,000 ಒಕ್ಕಲಿಗ, 14,000 ಕುರುಬ, 28,000 ಪರಿಶಿಷ್ಟ ಪಂಗಡ, 5,000 ಬ್ರಾಹ್ಮಣ, 12,000 ಬಲಿಜ, 22,000 ಮುಸ್ಲಿಂ ಹಾಗೂ 12,000 ಹಿಂದುಳಿದ ವರ್ಗ ಹಾಗೂ ಇತರೆ ಮತದಾರರಿದ್ದಾರೆ. ಈ ಬಾರಿ ಕೂಡ ರಮೇಶ್ ಕುಮಾರ್ ಹಾಗೂ ವೆಂಕಟ ಶಿವಾರೆಡ್ಡಿ ನಡುವೆ ನೇರಾನೇರ ಜಿದ್ದಾಜಿದ್ದಿ ಇದ್ದು, ಯಾರೇ ಗೆದ್ರೂ ಕೂಡ ಅಲ್ಪ ಮತದ ಅಂತರ ಮಾತ್ರ ಇರುತ್ತೆ ಅಂತ ಕ್ಷೇತ್ರದ ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೋಲಾರ ವಿಧಾನಸಭಾ ಕ್ಷೇತ್ರ. ಮಾಜಿ ಸಿಎಂ ಸಿದ್ದರಾಮಯ್ಯ ಇದು ತಮ್ಮ ಕೊನೆ ಚುನಾವಣೆ, ತಾನು ಇಲ್ಲಿಂದಲೇ ಸ್ಪರ್ಧಿಸ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟ ಕಾರಣದಿಂದಾಗಿ ಇಡೀ ರಾಜ್ಯದ ಗಮನವನ್ನು ತನ್ನತ್ತ ಸೆಳೆದಿದ್ದಂಥ ಕ್ಷೇತ್ರ ಈ ಕೋಲಾರ. ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿಗಳ ಕಾರಣದಿಂದ ಇಲ್ಲಿ ಸಿದ್ದರಾಮಯ್ಯನವರು ಕಣಕ್ಕಿಳಿತಾ ಇಲ್ಲ. ಅವರ ಬದಲಾಗಿ ಮುಳುಬಾಗಿಲಿನ ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ಗೆ ಕಾಂಗ್ರೆಸ್ ಟಿಕೆಟನ್ನು ಕೊಟ್ಟಿದೆ. ಇನ್ನು ಜೆಡಿಎಸ್ನಿಂದ ಸಿಎಂಆರ್ ಶ್ರೀನಾಥ್ ಅವರು ಕಣಕ್ಕಿಳಿದಿದ್ರೆ, ಬಿಜೆಪಿಯಿಂದ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಕಣದಲ್ಲಿದ್ದಾರೆ. ಆಮ್ ಆದ್ಮಿ ಪಕ್ಷದಿಂದ ಜಮೀಲ್ ಅಹಮದ್, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಎಂಎಸ್ ಬದರಿನಾರಾಯಣ್, ಕೆಆರ್ಎಸ್ನಿಂದ ಇಂದಿರಾ ರೆಡ್ಡಿ, ಬಿಎಸ್ಪಿಯಿಂದ ಸುರೇಶ್, ಸಮಾಜವಾದಿ ಪಕ್ಷದಿಂದ ತಿಮ್ಮಪ್ಪ ಸೇರಿದ ಹಾಗೆ ಸಾಕಷ್ಟು ಪಕ್ಷೇತರರು ಕಣದಲ್ಲಿದ್ದಾರೆ. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 224,455 ಮತದಾರರಿದ್ದು, ಈ ಪೈಕಿ 49,000 ಪರಿಶಿಷ್ಟ ಜಾತಿ, 38,000 ಒಕ್ಕಲಿಗ, 25,000 ಕುರುಬ, 11,000 ಪರಿಶಿಷ್ಟ ಪಂಗಡ, 5,000 ಬ್ರಾಹ್ಮಣ ಹಾಗೂ 41,000 ಮುಸ್ಲಿಂ ಮತದಾರರ ಜೊತೆಗೆ 55,000 ಹಿಂದುಳಿದ ಹಾಗೂ ಇನ್ನಿತರೆ ಮತದಾರರಿದ್ದಾರೆ. ಕ್ಷೇತ್ರದಲ್ಲಿ ಸದ್ಯ ಇರುವಂತಹ ಅಭ್ಯರ್ಥಿಗಳನ್ನು ನೋಡಿದ್ರೆ ಕೊತ್ತೂರು ಮಂಜುನಾಥ್ ಮತ್ತು ವರ್ತೂರು ಪ್ರಕಾಶ್ ಇಬ್ಬರು ಕೂಡ ವಲಸೆ ಬಂದವರು ಅನ್ನೋ ಅಣಪಟ್ಟಿಯನ್ನು ಕಟ್ಕೊಂಡಿದ್ದಾರೆ. ಇನ್ನು ಜೆಡಿಎಸ್ ಅಭ್ಯರ್ಥಿ ಸಿಎಂಆರ್ ಶ್ರೀನಾಥ್ ಸ್ಥಳೀಯರು ಹಾಗೂ ಎಲ್ಲಾ ವರ್ಗದ ಜೊತೆ ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ ಅನ್ನೋ ಮಾತುಗಳು ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇವೆ. ಹೀಗಾಗಿ ಕೋಲಾರ ಕ್ಷೇತ್ರದಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಇದ್ದು, ಗೆಲುವಿನ ಹಾರ ಯಾರಿಗೆ ಬೀಳಲಿದೆ ಅನ್ನೋದು ಮತದಾರನಿಗೆ ಮಾತ್ರ ಗೊತ್ತಿದೆ.
ಇನ್ನು ಮಾಲೂರು ವಿಧಾನಸಭಾ ಕ್ಷೇತ್ರ, ಇಲ್ಲಿ ಕಾಂಗ್ರೆಸ್ನ ಕೆವೈ ನಂಜೇಗೌಡ ಹಾಲಿ ಶಾಸಕರು. ಈ ಬಾರಿ ಕೂಡ ಕಾಂಗ್ರೆಸ್ನಿಂದ ಹಾಲಿ ಶಾಸಕ ನಂಜೇಗೌಡ ಕಣದಲ್ಲಿದ್ದರೆ ಜೆಡಿಎಸ್ನಿಂದ ರಾಮೇಗೌಡರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಇನ್ನು ಬಿಜೆಪಿಯಿಂದ ಕೆಎಸ್ ಮಂಜುನಾಥ್ ಗೌಡ ಕಣದಲ್ಲಿದ್ದಾರೆ. ಹಾಗೆ ಬಿಜೆಪಿ ಟಿಕೆಟ್ ಕೈತಬ್ಬಿದ್ದ ಕಾರಣ ಉದ್ಯಮಿ ಹುಡಿ ವಿಜಯಕುಮಾರ್ ಪಕ್ಷೇತರರಾಗಿ ಕಣದಲ್ಲಿದ್ದಾರೆ. ಇವರ ಜೊತೆಗೆ ಕೆಆರ್ಎಸ್ನಿಂದ ಮಹೇಶ್, ಆಮ್ ಆದ್ಮಿ ಪಕ್ಷದಿಂದ ರವಿಶಂಕರ್ ಎಂವಿ, ಬಿಎಸ್ಪಿಯಿಂದ ಎನ್ ರಮೇಶ್, ಸಂಯುಕ್ತ ವಿಕಾಸ್ ಪಕ್ಷದಿಂದ ವೆಂಕಟೇಶ್ ಗೌಡ ಸೇರಿದ ಹಾಗೆ ಸಾಕಷ್ಟು ಜನ ಪಕ್ಷೇತರ ಅಭ್ಯರ್ಥಿಗಳು ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 177,494 ಮತದಾರರಿದ್ದು, ಈ ಪೈಕಿ 40,000 ಪರಿಶಿಷ್ಟ ಜಾತಿ, 55,000 ಒಕ್ಕಲಿಗ, 12,000 ಕುರುಬ, 14,000 ಪರಿಶಿಷ್ಟ ಪಂಗಡ, 15,000 ಮುಸ್ಲಿಂ ಹಾಗೂ 41,000 ಹಿಂದುಳಿದ ಹಾಗೂ ಇತರೆ ಮತದಾರರಿದ್ದಾರೆ. ಕ್ಷೇತ್ರದಲ್ಲಿ ಮೂರು ಪಕ್ಷಗಳು ಕೂಡ ತಮ್ಮದೇ ಆದ ಹಿಡಿತವನ್ನು ಹೊಂದಿದ್ದು ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಇನ್ನು ಮುಳಬಾಗಿಲು ವಿಧಾನಸಭಾ ಕ್ಷೇತ್ರ, ಇದು ಪರಿಶಿಷ್ಟ ಜಾತಿಗೆ ಮೀಸಲಾಗಿರುವ ಕ್ಷೇತ್ರ. ಕಳೆದ ಬಾರಿ ಇಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸಿ ಗೆದ್ದಿದ್ದ ನಾಗೇಶ್ ಒಂದಷ್ಟು ದಿನಗಳ ಕಾಲ ಸಚಿವರಾಗಿ ಕೂಡ ಕೆಲಸವನ್ನು ಮಾಡಿದ್ರು. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ನೇರಾನೇರ ಹಣಾಹಣಿ ಇದ್ದು ಸಿಪಿಎಂ ಕೂಡ ತನ್ನದೇ ಆದ ಹಿಡಿತವನ್ನು ಹೊಂದಿದೆ. ಇನ್ನು ವಿಶೇಷ ಅಂದ್ರೆ 2013 ಹಾಗೂ 2018 ಕಾಂಗ್ರೆಸ್ ಟಿಕೆಟ್ ಸಿಗದೆ ಬಂಡಾಯ ಎದ್ದು ಪಕ್ಷೇತರರಾಗಿ ಸ್ಪರ್ಧಿಸಿದ ಅಭ್ಯರ್ಥಿಗಳೇ ಇಲ್ಲಿ ಗೆದ್ದು ಬಂದಿರುವುದು. 1977-72 ಪರಿಶಿಷ್ಟ ಜಾತಿಗೆ ಮೀಸಲು ಕ್ಷೇತ್ರವಾಗಿದ್ದ ಇದು 1978-2008 ಸಾಮಾನ್ಯ ಕ್ಷೇತ್ರ ಆಗಿತ್ತು. ಆದರೆ 2008 ಡಿಲಿಮಿಟೇಷನ್ ನಂತರ ಮತ್ತೆ ಇದು ಮೀಸಲು ಕ್ಷೇತ್ರವಾಗಿ ಬದಲಾಯಿತು. ಈ ಬಾರಿ ಕ್ಷೇತ್ರದಲ್ಲಿ ಒಟ್ಟು 12 ಅಭ್ಯರ್ಥಿಗಳಿದ್ದಾರೆ. ಕಾಂಗ್ರೆಸ್ನಿಂದ ಡಾಕ್ಟರ್ ವಿ ಆದಿನಾರಾಯಣ್ ಕಣದಲ್ಲಿದ್ದರೆ, ಜೆಡಿಎಸ್ನಿಂದ ಕಳೆದ ಬಾರಿಯ ಪರಾಜಿತ ಅಭ್ಯರ್ಥಿ ಸಮೃದ್ಧಿ ಮಂಜುನಾಥ್ ಹಾಗೂ ಬಿಜೆಪಿಯಿಂದ ಸೀಗೇಹಳ್ಳಿ ಸುಂದರ್ ಕಣದಲ್ಲಿದ್ದಾರೆ. ಇನ್ನು ಆಮ್ ಆದ್ಮಿ ಪಕ್ಷದಿಂದ ಡಾಕ್ಟರ್ ವಿಜಯಕುಮಾರ್, ಸಾರ್ವಜನಿಕ ಆದರ್ಶ ಸೇನೆಯಿಂದ ಕೆವಿ ಮಿಲಿಟರಿ ಮೂರ್ತಿ, ಕೆಆರ್ಎಸ್ನಿಂದ ಸಫಾರಿ ಆನಂದ್ ಸೇರಿದ ಹಾಗೆ ಸಾಕಷ್ಟು ಜನ ಪಕ್ಷೇತರ ಅಭ್ಯರ್ಥಿಗಳು ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕ್ಷೇತ್ರದಲ್ಲಿ 186,461 ಮತದಾರರಿದ್ದು, ಈ ಪೈಕಿ 40,000 ಪರಿಶಿಷ್ಟ ಜಾತಿ, 30,000 ಒಕ್ಕಲಿಗ, 25,000 ಕುರುಬ, 10,000 ಪರಿಶಿಷ್ಟ ಪಂಗಡ, 6,000 ಬ್ರಾಹ್ಮಣ, 10,000 ಬಲಿಜ, 20,000 ಮುಸ್ಲಿಂ ಹಾಗೂ 45,000 ಹಿಂದುಳಿದ ಹಾಗೂ ಇತರೆ ಮತದಾರರಿದ್ದಾರೆ. ಸದ್ಯ ಕ್ಷೇತ್ರದಲ್ಲಿ ಜೆಡಿಎಸ್ನ ಸಮೃದ್ಧಿ ಮಂಜುನಾಥ್ ಹಾಗೂ ಕಾಂಗ್ರೆಸ್ನ ಅಭ್ಯರ್ಥಿ ಆದಿನಾರಾಯಣ್ ನಡುವೆ ನೇರ ಹಣಾಹಣಿ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಿಂತಲೂ ಕೊತ್ತೂರು ಮಂಜುನಾಥ್ರ ಪ್ರಭಾವ ಹೆಚ್ಚಾಗಿರೋದ್ರಿಂದ ಈ ಹಣಾಹಣಿ ಕೊತ್ತೂರು ಮಂಜುನಾಥ್ ಮತ್ತು ಸಮೃದ್ಧಿ ಮಂಜುನಾಥ್ ನಡುವೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ಗಳು ಗೆಲುವಿಗಾಗಿ ಹವಣಿಸ್ತಾ ಇವೆ. ಈ ನಡುವೆ ಬಿಜೆಪಿ ಹೇಗೆ ತನ್ನ ಪ್ರಭಾವವನ್ನು ಬೀರಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇನ್ನು ಕೋಲಾರದ ಮತ್ತೊಂದು ವಿಧಾನಸಭಾ ಕ್ಷೇತ್ರ ಅಂದ್ರೆ ಕೋಲಾರ ಗೋಲ್ಡ್ ಫೀಲ್ಡ್. ಇದು ಪರಿಶಿಷ್ಟ ಜಾತಿಗೆ ಮೀಸಲು ಕ್ಷೇತ್ರವಾಗಿದ್ದು ಇಲ್ಲಿ ಹಾಲಿ ಶಾಸಕರಾಗಿರೋದು ಕಾಂಗ್ರೆಸ್ನ ಎಂ ರೂಪಕಲಾ. ಇವರು ಮಾಜಿ ಕೇಂದ್ರ ಸಚಿವ ಕೆಎಚ್ ಮುನಿಯಪ್ಪ ಅವರ ಮಗಳು. ಈ ಬಾರಿಯ ಚುನಾವಣೆಯಲ್ಲಿ ಹಾಲಿ ಶಾಸಕಿ ರೂಪಕಲಾ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ರೆ ಜೆಡಿಎಸ್ನಿಂದ ಡಾಕ್ಟರ್ ರಮೇಶ್ ಬಾಬು, ಬಿಜೆಪಿಯಿಂದ ಮಾಜಿ ಶಾಸಕ ವೈ ಸಂಪಂಗಿ ಪುತ್ರಿ ಅಶ್ವಿನಿ ಸಂಪಂಗಿ, ಆಮ್ ಆದ್ಮಿ ಪಕ್ಷದಿಂದ ಗಗ್ಗನ ಸುಕನ್ಯಾ, ಬಿಎಸ್ಪಿಯಿಂದ ಕೋದಂಡ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಎಸ್ ರಾಜೇಂದ್ರನ್, ಸಿಪಿಐನಿಂದ ಜ್ಯೋತಿ ಬಶ್, ಸಿಪಿಎಂನಿಂದ ತಂಗರಾಜು ಸೇರಿದ ಹಾಗೆ ಸಾಕಷ್ಟು ಜನ ಪಕ್ಷೇತರರು ಕೂಡ ಕಣದಲ್ಲಿದ್ದಾರೆ. ಕೆಜಿಎಫ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 184,584 ಮತದಾರರಿದ್ದು, 86,000 ಪರಿಶಿಷ್ಟ ಜಾತಿ, 5,000 ಒಕ್ಕಲಿಗ, 21,000 ಕುರುಬ, 2,000 ಪರಿಶಿಷ್ಟ ಪಂಗಡ, 8,000 ಬಲಿಜ, 18,000 ರೆಡ್ಡಿ, 2,000 ಮುಸ್ಲಿಂ ಹಾಗೂ 42,000 ಹಿಂದುಳಿದ ಹಾಗೂ ಇತರೆ ಮತದಾರರಿದ್ದಾರೆ. ಮೇಲ್ನೋಟಕ್ಕೆ ಕೆಜಿಎಫ್ನಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರಾನೇರ ಹಣಾಹಣಿ ಕಾಣಿಸ್ತಾ ಇದ್ರು ಕೂಡ ಜೆಡಿಎಸ್ ಇಲ್ಲಿ ತೀವ್ರ ಸ್ಪರ್ಧೆಯನ್ನು ಒಡ್ಡುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ, ಇದು ಕೂಡ ಪರಿಶಿಷ್ಟ ಜಾತಿಗೆ ಮೀಸಲಾಗಿರುವಂತಹ ಕ್ಷೇತ್ರ. ಇಲ್ಲಿ ಹಾಲಿ ಶಾಸಕರಾಗಿರುವುದು ಕಾಂಗ್ರೆಸ್ನ ಎಸ್ ಎನ್ ನಾರಾಯಣ ಸ್ವಾಮಿ. ಈ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಮಾಜಿ ಸಿಎಂ ಕೆಸಿ ರೆಡ್ಡಿ ಮೊದಲ ಬಾರಿಗೆ ಸ್ಪರ್ಧಿಸಿ ಗೆಲುವನ್ನ ಸಾಧಿಸಿದ್ದ ಕ್ಷೇತ್ರ ಕೂಡ ಹೌದು. ವಿಶೇಷ ಅಂದ್ರೆ ಕೆಸಿ ರೆಡ್ಡಿ ಅವರ ನಂತರ ಇಲ್ಲಿ ಗೆದ್ದವರೆಲ್ಲರೂ ಕೂಡ ನಾರಾಯಣ ಅನ್ನೋ ಹೆಸರಿನವರೇ ಆಗಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಇಲ್ಲಿ ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿದ್ದು, ಕಾಂಗ್ರೆಸ್ನಿಂದ ಎಸ್ ಎನ್ ನಾರಾಯಣ ಸ್ವಾಮಿ, ಬಿಜೆಪಿಯಿಂದ ಎಂ ನಾರಾಯಣ ಸ್ವಾಮಿ, ಜೆಡಿಎಸ್ನಿಂದ ಎಂ ಮಲ್ಲೇಶ್ ಬಾಬು, ಬಿಎಸ್ಪಿಯಿಂದ ಕೆಎಸ್ ಎನ್ ನಾರಾಯಣ ಸ್ವಾಮಿ, ಆಮ್ ಆದ್ಮಿ ಪಕ್ಷದಿಂದ ಹರಿಕೃಷ್ಣ, ಕೆಆರ್ಎಸ್ನಿಂದ ರಾಜಾ ಎಂ ಪೌಲ್ ಕಣದಲ್ಲಿದ್ದಾರೆ.
ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 188,151 ಮತದಾರರಿದ್ದು, ಈ ಪೈಕಿ 43,000 ಪರಿಶಿಷ್ಟ ಜಾತಿ, 22,000 ಒಕ್ಕಲಿಗ, 15,000 ಕುರುಬ, 12,000 ಮುಸ್ಲಿಂ, 91,000 ಹಿಂದುಳಿದ ಹಾಗೂ ಇತರೆ ವರ್ಗದ ಮತದಾರರು ಇಲ್ಲಿದ್ದಾರೆ. ಇಲ್ಲಿ ಮೇಲ್ನೋಟಕ್ಕೆ ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಡುವೆ ನೇರಾನೇರ ಹಣಾಹಣಿ ಇದೆ. ಆದರೆ ಈ ಬಾರಿ ತಾನು ಕೂಡ ಗೆಲ್ಲಬೇಕು ಅನ್ನೋ ತಂತ್ರಗಾರಿಕೆಯನ್ನ ಜೆಡಿಎಸ್ ಕೂಡ ಮಾಡಿದೆ. ಸೊ ಹೀಗಾಗಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದು ಗೆಲುವು ಯಾರಿಗೆ ಸಿಗಲಿದೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇದು ಗೆಳೆಯರೆ ಚಿನ್ನದ ನಾಡು ಕೋಲಾರ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.